ಎಲ್ಲ ದಿನದಾಗೆ ಗಣೇಶ ಉತ್ಸವದಿಂದ ನಮ್ಮ ಹಿಂದೂ ಹಬ್ಬಗಳ ಶುರುವಾಗ್ತದೆ. ಈ ಹಬ್ಬ ಆಚರಿಸೋದ್ರಿಂದ ನಮ್ಮೆಲ್ಲ ಒಂಥರ ಉತ್ಸಾಹ ಇರುತ್ತೆ. ಹಿಂದೂಗಳಲ್ಲಿ ನಡ್ತಕ್ಕಂತ ಸಾಮಾಜಿಕ ಕಾರ್ಯಕರ್ತರು ಏನು ವಿಚಾರಗಳಿರುತ್ತೆ ಅಥವಾ ನಮ್ಮ ಆಚರಣೆಗಳಿರುತ್ತೆ, ಇವೆಲ್ಲದಕ್ಕೆ ಮೂಲ ಭದ್ರ ಬುನಾದಿಯಾಗಿದೆ. ಗಣೇಶೋತ್ಸವನ ಭಾರತದ ದೇಶದಲ್ಲಿರ್ತಕ್ಕಂತ ಎಲ್ಲ ಪ್ರಜೆಗಳು ಒಗ್ಗೂಡಿ ಮಾಡುವಂತ ಒಂದು ಪ್ರವೃತ್ತಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ಟಾರ್ಟ್ ಆಯಿತು. ಅದರ ನಂತರ ಗಣೇಶನಿಗೆ ಯಾವಾಗ್ಲೂ ಇಲ್ಲದ ಅಡಚಣೆಗಳು ಇತ್ತೀಚಿನ ದಿನಗಳಲ್ಲಿ ನಮಗೆ ಪೊಲೀಸ್ ಇಲಾಖೆಯಿಂದ ಕೆಲವೊಂದು ನಿಬಂಧನೆಗಳನ್ನ ಹೇಳ್ತಾ ಇದ್ದಾರೆ. ಇದಕ್ಕೆ ಯಾವ ನಿಬಂಧನೆಗಳು ಇಲ್ಲದೆ ಪ್ರತಿ ವರ್ಷ ಯಾವ ತರ ನಾವು ನಮ್ಮ ಹಬ್ಬಗಳನ್ನ ಆಚರಿಸ್ತಾ ಇದ್ದೀವಿ ಅದೇ ತರ ಆಚರಿಸ್ಲೇಬೇಕು ನಾವು ಅನ್ನೋದು ನಮ್ಮ ನಿರ್ಣಯ. ಹಾಗೂ ನಾವು ಪೊಲೀಸ್ ಇಲಾಖೆಗೆ ಆಗ್ರಹ ಪಡಿಸೋದು, ಶಾಂತಿಯುತವಾಗಿ ನಡೆತಕ್ಕಂತ ಹಬ್ಬದ ಆಚರಣೆಗೆ ನಿಮ್ಮ ಅಡ್ಡಿ ಆತಂಕಗಳು ನಮಗೆ ಇರಬಾರ್ದು. ವಿಶೇಷವಾಗಿ ಕಟ್ಟಡಗಳನ್ನ ನೀವು ಮಾಡ್ತಾ ಇದ್ದೀರಿ, ಪ್ರತಿಯೊಬ್ಬ ಸ್ಟೇಷನ್ ಅಲ್ಲೂ ಒಬ್ಬೊಬ್ಬ ಇನ್ಸ್ಪೆಕ್ಟರ್ ಅಥವಾ ಅವರ ಸಹೋದ್ಯೋಗಿಗಳು ಒಂದೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಹೇಳಿ ನಮ್ಮ ಗಣೇಶೋತ್ಸವ ಮಂಡಳಿಗೆ ಬೆದರಿಕೆಯನ್ನು ಮಾಡ್ತಾ ಇದ್ದಾರೆ ಅಂತ ಇದ್ದಾರೆ. ಸೊ ಈ ತರ ಎಲ್ಲ ಬೆದರಿಕೆ ಮಾಡಬಾರ್ದು. ಹಬ್ಬ ಹರಿದಿನಗಳನ್ನ ಆಚರಿಸಲು ಬಿಡಬೇಕು. ನೀವು ನಮ್ಮ ಜೊತೆ ನೀವು ಕೈ ಜೋಡಿಸ್ಬಿಟ್ಟು ಎಲ್ಲಾ ರೀತಿಯಲ್ಲಿ ಈ ಹಬ್ಬವನ್ನು ಸಂಭ್ರಮದಿಂದ ಆಚರಿಸುವಂತ ಒಂದು ವಾತಾವರಣ ಮಾಡಿಕೊಡ್ಬೇಕು ಅಂತ ಪೊಲೀಸ್ ಇಲಾಖೆಗೆ ಅದರ ವರಿಷ್ಠರಿಗೆ ನಾನು ಆಗ್ರಹ ಪಡಿಸ್ತಾ ಇದ್ದೀನಿ. ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಒಂದು ದೇಶ ಕಟ್ಟುವಂತ ಸಂಘಟನೆ. ಇಲ್ಲಿ ಯಾವ ತರದ ಅಹಿತಕರ ಘಟನೆಗಳಿಗೆ ನಾವು ಕಾರಣಕರ್ತರು ಆಗಿರೋಲ್ಲ, ಮುಂದೆ ಆಗೋದು ಇಲ್ಲ. ದೇಶ ಕಟ್ಟುವ ಕೆಲಸಕ್ಕೆ ಯಾರಿಂದ ಅಡಚಣೆ ಬಂದ್ರು ಅದನ್ನು ವಿರೋಧಿಸುವಂತ ಕೆಲಸವನ್ನು ನಾವು ಕಾನೂನಿನ ಚೌಕಟ್ಟಿನಲ್ಲೇ ಮಾಡ್ತಾ ಬಂದಿದ್ದೀವಿ. ಇದನ್ನು ನಿರಂತರವಾಗಿ ಮಾಡ್ತಾ ಇದ್ದೀವಿ. ವಿಶ್ವ ಹಿಂದೂ ಪರಿಷತ್ ಈ ವರ್ಷ ಇದು ಷಷ್ಠಿ ಪೂರ್ವ 60ನೇ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ. ಈ ವರ್ಷಗಳಲ್ಲಿ ನಮ್ಮ ಸನಾತನ ಧರ್ಮದ ಆಚರಣೆಗಳಿಗೆ ಯಾರು ಅಡ್ಡಿಪಡಿಸಿದ್ರು ನಾವು ಅದಕ್ಕೆ ಸುಮ್ಮನೆ ಇರುವುದಿಲ್ಲ. ಇದನ್ನು ನಾವು ಬಲವಾಗಿ ಪ್ರತಿಭಟಿಸುತ್ತೇವೆ. ಇದಕ್ಕೆ ತಮ್ಮೆಲ್ಲರ ಸಹಕಾರ ನಮಗೆ ಅಗತ್ಯವಾಗಿ ಬೇಕಿದೆ. ಈ ಕಾನೂನುಗಳು ಏನಿದೆ, ಹಿಂದೆ ಏನು ಇತ್ತು, ಅದೇ ಕಾನೂನುಗಳಿಂದ ನಮ್ಮ ಆಚರಣೆ ಮಾಡಲು ಅನುವು ಮಾಡಿಕೊಡ್ಬೇಕು ಅಂತ ನಿಮ್ಮೆಲ್ಲರ ಮೂಲಕ ನಾವು ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಮನವಿಯನ್ನು ಮಾಡ್ತಾ ಇದ್ದೇವೆ, ಜಿಲ್ಲಾ ಆಡಳಿತಕ್ಕೆ ಮನವಿಯನ್ನು ಮಾಡ್ತಾ ಇದ್ದೇವೆ. ಅಂತ ವರಿಷ್ಠರ ಕೇಳ್ಕೊಂಡಿದೀವಿ, ಮುಂದೆ ಕೇಳ್ತೀವಿ. ಯಾಕೆ ಅಂದ್ರೆ ಅಲ್ಲಿ ನಮಗೆ ಹರಾಸ್ಮೆಂಟ್ ಆಗೋದು, ಅಲ್ಲಿ ನಾಯಿ ಬಂತು ಅದ್ ಬಂತು ಇದು ಬಂತು ಅಂದ್ರೆ ಅದು ಯಾವ ರೀಸನ್ ಅಂತ ನಾನು ಹೇಳ್ತೀನಿ. ಪೊಲೀಸ್ನವರು ರಾತ್ರಿ ಅಲ್ಲಿ ಕಾವಲಿಗೆ ಮಲಗಿದ ಹುಡುಗರನ್ನ ಹೊಡೆದು ಓಡಿಸ್ತಾರ. ನಾನ್ ನೋಡಿಲ್ಲ, ಬಟ್ ನಮಗೆ ಬಂದ ಮಾಹಿತಿ. ಸೊ ಅದು ಮಾಡಬೇಡಿ. ಅವ್ರಿಗೆ ಹೇಳಿ ನೀವು ರಾತ್ರಿ ಹೇಳಿ ಕಾಯಿಲಿ ಒಂದಿಬ್ರು ಮೂರು ಜನ ನೀವು ಗಣಪತಿ ಪೆಂಡವ್ರೊಳಗೆ ಕೂತ್ಕೊಳ್ಳಿ ಅಲ್ಲಿ. ಆ ನಿಬಂಧನೆ ಹಾಕಿ ಗಣಪತಿ ಪರ್ಮಿಷನ್ ತಗೊಳಕ್ಕೆ ನಾವಿಲ್ಲ, ನಾವು ಎಲೆಕ್ಟ್ರಿಕಲ್ ಲೈಸೆನ್ಸ್ ತಗೊಳಕ್ಕೆ ನಾವು ರೆಡಿ ಇದ್ದೀವಿ, ನಾವು ಅದಕ್ಕೆ ಬೇಕಾದ ಚಾರ್ಜಸ್ ಕಟ್ಟಿ ತಗೊಳ್ತೀವಿ. ಅಲ್ಲಿ ಪರ್ಮಿಷನ್ ಕೊಡುವಂತ ವ್ಯವಸ್ಥೆ ಕರೆಕ್ಟ್ ಆಗಿರ್ಬೇಕಲ್ವಾ? ನೀವು ಅಲ್ಲ ಹೋಗ್ಬಿಟ್ಟು ಈಗ ಬಾ, ನಾಳೆ ಬಾ, ಸಂಜೆ ಬಾ, ನಾಡಿದ್ ಬಾ ಅಂತ ನೀವು ಸತಾಯಿಸಿದ್ರೆ ಇದು ನಿಮ್ಗೆಲ್ಲರಿಗೂ ಗೊತ್ತಿದೆ ಆಡಳಿತ ಮಂಡಳಿ ಹೆಂಗೆ ಕೆಲಸ ಕಾರ್ಯಗಳನ್ನ ಇಲ್ಲಿ ಈ ದೇಶದಲ್ಲಿ ನಡೆಯುತ್ತೆ ಅಂತ. ಯಾವುದೇ ಒಂದು ಲೆಜಿಟಮೆಟ್ ಆಗಿ ಒಂದು ಲೈಸೆನ್ಸ್ ಅನ್ನ ಪ್ರಾಪರ್ ಆಗಿ ತಗೊಳ್ಳಿಕ್ಕೆ ಎಷ್ಟು ಸರಿ ನಮ್ಮ ಸಮಯ ಮೀಸಲಿಡ್ಬೇಕು, ಎಷ್ಟು ಸರಿ ಓಡಾಡಬೇಕು ಅನ್ನೋದು ಅಷ್ಟು ಚೆನ್ನಾಗಿ ಎಲ್ಲರಿಗೂ ಮಾಹಿತಿ ಇದೆ ಅಂತ ಅಂದ್ಕೊಂಡಿದ್ದೆ. ಸೊ ಇಲ್ಲಿ ಸುಧಾರಣೆ ಆಗ್ಬೇಕು ಅಂತ ನಮ್ಮ ಬೇಡಿಕೆ.